ಸಚಿವ ಸಂಪುಟ ಸಭೆಗೆ ಅಥವಾ ಕ್ಯಾಬಿನೆಟ್ಗೆ ಮಂತ್ರಿಗಳು ಟೂರಿಸ್ಟ್ಗಳ ರೀತಿ ಬರಬಾರ್ದು, ಟೂರಿಸ್ಟ್ ಪ್ಲೇಸ್ ಏನು ನೋಡಕ್ ಹೋಗ್ತಾ ಇರ್ತಾರೆ ಪ್ರವಾಸಿಗಳಿಗೆ, ಆ ರೀತಿ ಬರಬಾರ್ದು, ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಯಾವ ರೀತಿ ಬರಬೇಕು ಆ ರೀತಿ ಬರಬೇಕು ಅಂತ ಹೇಳಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ಈ ರೀತಿ ಹೇಳೋದಕ್ಕೆ ಏನು ಕಾರಣ, ಯಾರನ್ನ ಆ ಥರ ಅವರು ಅಬ್ಸರ್ವ್ ಮಾಡಿದ್ರು ಅಥವಾ ಯಾರನ್ನ ಗಮನಿಸಿದ್ರು, ಯಾರ ಬಗ್ಗೆ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ನೋಡೋಣ. ನಾಳೆ ಇಲ್ಲಿ ಸಚಿವ ಸಂಪುಟ ನಡೀತದೆ ಅಂತ ಕೇಳ್ಪಟ್ಟೆ. ಏನಕ್ಕೆ ನಡೀ ಸಚಿವ ಸಂಪುಟ ನಡೀಬೇಕಿಲ್ಲಿ? ಕಲ್ಯಾಣ ಕರ್ನಾಟಕದ ಕಥೆಗಳು ನಿಮಗೆ ಗೊತ್ತಿದೆಯಾ? ಸಮಸ್ಯೆಗಳು ನಿಮ್ಗೆ ಅರಿವಿದೆಯಾ? ಇತ್ತೀಚೆಗೆ ಹೆಚ್ಚು ಮಳೆ ಬಂದು ರೈತರ ಎಲ್ಲ ಬೆಳೆ ನಾಶ ಆಗಿದೆ. ಅದನ್ನು ಒಂದು ರೂಪಾಯಿ ಕೊಡಲಿಕ್ಕೆ ನಿಮ್ಮಲ್ಲಿ ಖಜಾನೆಯಲ್ಲಿ ಹಣ ಇಲ್ಲ. ದಲಿತರ ಹಣವನ್ನು ಲೂಟಿ ಮಾಡಿದ್ದೀರಿ. ಇಂಥ ಪರಿಸ್ಥಿತಿ ಇದೆ. ನೀವು ಬಂದು ಮಾಡುವಂಥದ್ದೇನಿದೆ ಅಂದರೆ ಕಾಂಗ್ರೆಸ್ನ ನಾಟಕ ಪ್ರಾರಂಭ ಆಗಿದೆ. ಈ ನಾಟಕ ಕಂಪನಿ ನಾಳೆ ಗುಲ್ಬರ್ಗಕ್ಕೆ ಬರ್ತಾರೆ, ಆರಾಮಾಗಿ ಇಲ್ಲಿ ಕುತ್ಕೊಳ್ತಾರೆ, ಒಂದು ಮೀಟಿಂಗ್ ಮಾಡ್ತಾರೆ. ಇಲ್ಲಿಂದ ಏನೋ ಒಂದು ಇಲ್ಲಿನ ಸಚಿವರು ಒಂದು ಹೇಳ್ತಾ ಇದ್ರು, ಏನು ಕಿಸ್ಮಿಸ್ ತಿನ್ನಕ್ಕೆ ಬರ್ತೀರಾ ಕಿಸ್ಮಿಸ್ ಅಂತ ಭಾಳ ಸಾರಿ ಹೇಳಿದ್ರು. ಆ ಮಾತು ಕೇಳಿಸಿತ್ತು ನನಗೆ, ಜ್ಞಾಪಕ ಇದೆ. ಅಂದರೆ ಈಗ ಸಿದ್ದರಾಮಯ್ಯನವ್ರು ಕ್ಯಾಬಿನೆಟ್ ಇಲ್ಲಿ ಮಾಡ್ತಾರಲ್ಲ, ಇವರೇನು ಕಿಸ್ಮಿಸ್ ತಿನ್ನಕ್ಕೆ ಬರೋದು ಇಲ್ಲಿ, ಇಲ್ಲ ಸಮಸ್ಯೆ ಕೇಳಕ್ಕೆ ಬರ್ತಾರ? ಇದನ್ನು ಸ್ಪಷ್ಟಪಡಿಸಿ. ಇಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ. ಇವತ್ತು ನೋಡಿದೆ ಆಳಂದು ಒಂದೇ ಕಡೆ ಮೂರು ಜನ ಮರಣರಾಗಿದೆ, ಕೇಳೋರಿಲ್ಲ. ಎರಡು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಮರಣರಾಗಿದೆ, ಇವತ್ತಿಗೆ FIR ಆಗ್ತಾ ಇಲ್ಲ. ಆಯ್ತಾ, ಬೇರೆ ಬೇರೆ ತಾಲೂಕುಗಳಲ್ಲಿ ದಲಿತರ ಮೇಲೆ ಇವತ್ತು ಅನ್ಯಾಯ ಆಗ್ತಾ ಇದೆ, ಅವರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ, ಬಾಯ್ ಕಟ್ ಮಾಡ್ತಿದ್ದಾರೆ. ಇದೇ ಪಕ್ಕದ ಯಾದಗಿರಿನಲ್ಲಿ ಒಬ್ಬರ ಪೊಲೀಸ್ ಇನ್ಸ್ಪೆಕ್ಟ್ರು ತೀರ್ಕೊಂಡು ಹೋಗಿದ್ದಾರೆ. ಅದು ನಿನ್ನೆ ಎರಡು ತಿಂಗಳಿಂದ ಅದರದ್ದು ಇದು ಕೂಡ ಮಾಡಿರಲಿಲ್ಲ, ರಿಪೋರ್ಟೇ ಬಂದಿರಲಿಲ್ಲ.